ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬಿಜೆಪಿ ಪಕ್ಷದ ಶಾಸಕ ಮಹಾದೇವಪ್ಪ ಯಾದವಾಡ್ ಅವರಿಗೆ ಪಕ್ಷದ ಟಿಕೆಟ್ ತಪ್ಪಿದ ಹಿನ್ನೆಲೆ ಸ್ವಾಭಿಮಾನ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದರು ಸ್ವಾಭಿಮಾನಿ ಕಾರ್ಯಕರ್ತರ ಸಭೆಯಲ್ಲಿ ರಾಮದುರ್ಗ ತಾಲೂಕು ಶಾಸಕ ಮಹಾದೇವಪ್ಪ ಯಾದವಾಡ್ ಬಂಡಾಯದ ಘೋಷಣೆ ಈ ಸಭೆಯಲ್ಲಿ ಅನೇಕ ಮುಖಂಡರು ಮಾತನಾಡಿದರು ಕೊನೆಯಲ್ಲಿ ಶಾಸಕ ಮಹಾದೇವಪ್ಪ ಯಾದವಾಡ್ ಇನ್ನು 2 ದಿನಗಳಲ್ಲಿ ಬದಲಾವಣೆಯಾಗಿ ಟಿಕೆಟ್ ನಮ್ಮ ತಾಲ್ಲೂಕಿನ 6 ಜನರ ಆಕಾಂಕ್ಷೆಗಳಿದ್ದೇವೆ ಯಾರಿಗಾದರೂ ಒಬ್ಬರಿಗೆ ಸಿಕ್ಕರು ನಮಗೆ ಸಂತೋಷವಿದೆ ಎಲ್ಲರೂ ಒಗ್ಗಟ್ಟಿನಿಂದ ಆರಿಸಿ ತರುವ ಪ್ರಯತ್ನ ಮಾಡುತ್ತೇವೆ ಇನ್ನು 2 ದಿನಗಳಲ್ಲಿ ಟಿಕೆಟ್ ದಕ್ಕದೆ ಹೋದಲ್ಲಿ ನಾವು ಬಂಡಾಯ ಹೇಳುತ್ತೇವೆ ನಾವು 6 ಜನರಲ್ಲಿ ಒಬ್ಬರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ತಯಾರಾಗುತ್ತೇವೆ ಇದೇ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದವರೊಂದಿಗೆ ಶಾಸಕ ಮಹಾದೇವಪ್ಪ ಯಾದವಾಡ್ ಮಾತನಾಡಿದ್ದಾರೆ ಅವರೇನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸ್ವಾಭಿಮಾನದ ಸಮಾವೇಶದ ರಾಮದುರ್ಗ ತಾಲೂಕು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಬೇರೆದವರಿಗೆ ನನ್ನ ತಾಲೂಕಿನ ಯಾರಿಗೆ ಆಗಿಲ್ಲ ಬೆಂಗಳೂರು ಆದಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಬಂದು ಬಗಿನಿಯರು ಕರೆಸಿ ಇವತ್ತು ಸುಮಾರು ಜನಗಳನ್ನು ಕರೆಸಿ ಅವರ ತೀರ್ಮಾನವೇ ಅಂತಿಮ ಅಂತ ಹೇಳಿ ಇವತ್ತು ತೀರ್ಮಾನ ತಗೊಂಡಿವಿ ಇವತ್ತು ಸನ್ಮಾನ್ಯ ನನ್ನೆ ಮಾನ್ಯ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ನಾಯಕರು ಕೂಡಿಕೊಂಡು 11ನೇ ತಾರೀಕಿನ ದಿವಸ ಎಲೆಕ್ಟ್ರಿಕ್ ಮಾಧ್ಯಮದಲ್ಲಿ ಮತ್ತು ಪೇಪರ್ದಲ್ಲಿ ನಂದೇ ಹೆಸರು ಹರಿದಾಡುವಂಥ ಸಂದರ್ಭದೊಳಗೆ ನಂದೇ ಬರ್ತಿತ್ತು ಕೇವಲ ಒಂದು ದಿವಸದಲ್ಲಿ ಚೇಂಜ್ ಆಗಿ ಇವತ್ತು ಬೆಂಗಳೂರಿಗೆ ಇರ್ತಕ್ಕಂಥ ಚಿಕ್ಕರೇವಣ್ಣ ಕಾಂಗ್ರೆಸ್ದೊಳಗಿದ್ದರು 5ನೇ ತಾರೀಕು 6ನೇ ತಾರೀಕು ಪಕ್ಷಕ್ಕೆ ಬರಮಾಡಿಕೊಂಡು ರಾಷ್ಟ್ರೀಯ ರಾಜ್ಯದ ನಾಯಕರು ಬರಮಾಡಿಕೊಂಡಿದ್ದರು ನನಗೆ ಕೇಳಿದ್ರೆ ನನಗೇನಿಲ್ಲ ಕಾಂಗ್ರೆಸ್ ಸೋಲಿಸೋದು ಒಂದೇ ಐತಿ ಗುರಿ ಐತಿ ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷ ಸೇರ್ತಂತ ಹೇಳಿದಾಗ ಯಾಕಾರ ತೋರಪ್ಪ ಅಂತ ಹೇಳಿದಂಥ ಸಂದರ್ಭದೊಳಗೂ ಇವತ್ತು ಅಭ್ಯರ್ಥಿಯಾಗಿ ಟಿಕೆಟ್ ಘೋಷಣೆ ಮಾಡ್ಕೊಂಬಂದು ನನ್ನ ತಾಲೂಕಿನಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನನ್ನ ತಾಲೂಕಿನೊಳಗೆ ಸ್ವಾಭಿಮಾನದಿಂದ ನನ್ನ ತಾಲೂಕಿ ಯಾವುದೇ ಸಮಾಜದ ಮುಖಂಡರಿಗೆ ಕೊಟ್ಟರೂ ನಂದು ತೊಂದರೆ ಇಲ್ಲ ನಾವು 7-8 ಜನಗಳು ಇವತ್ತು ನಾವು ಟಿಕೆಟ್ ಆಕಾಂಕ್ಷೆಗಳಿದ್ದು ಆ ಆಕಾಂಕ್ಷೆಗಳನ್ನು ನಮ್ಮಲ್ಲಿ 7-8 ಮಂದಿಯೊಳಗೆ ಯಾರು ಕೊಟ್ಟರು ನಿಂದಿರಕ್ಕೆ ನಾವು ತಯಾರಿದ್ವು ತನುಮಣದಿಂದ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಮಾಡಿತು ಇವತ್ತು ವಿಶೇಷವಾಗಿ ರಾಜ್ಯದಲ್ಲಿ ಇವತ್ತು ಕರೋನಾ ಸಂಕಷ್ಟ ಮತ್ತು ಮಲಪ್ರಭಾವ ಪ್ರಭಾವ ಬಂದಂಥ ಸಂದರ್ಭದೊಳಗೆ ರಾಜ್ಯದ ಇಬ್ಬರು ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನ ನನ್ನ ತಾಲೂಕಿಗೆ ಕೊಟ್ಟಾರೆ 3,100 ಕೋಟಿ ಅನುದಾನವನ್ನು ಕೊಟ್ಟು ತಾಲೂಕಿನಲ್ಲಿ ಸುಮಾರು 4-5 ಕಾರ್ಯಕ್ರಮ ಮಾಡಿದ್ರು ಸುಮಾರು 60-70 ಸಾವಿರ ಜನಸಂಖ್ಯೆ ಸಾಲುಗಳು ಹೇಳ್ಕೊಡ್ಸಿ ತಾವು ಬಂದಿದ್ರು ಇಲೆಕ್ಟ್ರಿಕಲ್ ಮೇಡದ ತಾವು ಬಂದಿದ್ರಿ ಸನ್ಮಾನ್ಯ ಮುಖ್ಯಮಂತ್ರಿ ಅವತ್ತು ಘೋಷಣೆ ಮಾಡಿದರು ವಿಜಯ ಸಂಕಲ್ಪ ಯಾತ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಘೋಷಣೆ ಮಾಡುವಾದರು ಅದಲ್ಲದೆ ಬಟ್ಕೂರಿಗೆ ಕಂದಾಯ ಗ್ರಾಮ 75 ಕಂದಾಯ ಗ್ರಾಮದ ಬಸವರಾಜ ಬೊಮ್ಮಾಯಿ ಸುಮಾರು 25-30 ಸಾವಿರ ಜನಸಂಖ್ಯೆಯಲ್ಲಿ ಹೇಳಿದಂಥ ಮಾತುಗಳನ್ನು ಮತ್ತೊಮ್ಮೆ ಮಹದೇವಪ್ಪ ಯಾದವಾಡ ಅವರಿಗೆ ನನಗೆ ವಯಸ್ಸು ಕೇಳಿದ್ರು 69 ವಯಸ್ಸಾಗಿ ಅಂತ ಹೇಳಿದ್ರು ಏನಪ್ಪ 18 ವರ್ಷ ಅಡ್ಡಾಡ್ತಕ್ಕಂಥ ಒಬ್ಬ ಮನುಷ್ಯ ಈ ಕಡೆ ಬರಪ್ಪ ಈ ಕಡೆ ನಿನಗೆ ಟಿಕೆಟ್ ಘೋಷಣೆ ಅಂತ ಹೇಳಿ ಹೇಳಿದಂಥ ಸಂದರ್ಭದೊಳಗೆ ಇವತ್ತು ಮೊನ್ನೆ 11ನೇ ತಾರೀಕಿನ ದಿವಸ ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಇವತ್ತು ಭಾರತೀಯ ಜನತಾ ಪಕ್ಷದ ಇವತ್ತು ಮಾಡ್ಕೊಳ್ಳುವಂಥ ಸಂದರ್ಭ ಒದಿ ಬಂದ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ